ರಾಜಕಾರಣದಲ್ಲಿರುವವರೆಗೂ ಅಭಿಷೇಕ್ ರಾಜಕಾರಣಕ್ಕೆ ಬರಲ್ಲ. ನಾನು ರಾಜಕೀಯದಲ್ಲಿ ಇರೋವರೆಗೂ ನನ್ನ ಮಗ ಅಭಿಷೇಕ್ ಅಂಬರೀಶ್ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಇನ್ನೂ ಒಂದಿಷ್ಟು ದಿನ ರಾಜಕೀಯದಲ್ಲೇ ಇರ್ತೀನಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಅಲ್ಲದೆ ನಾನು ರಾಜಕೀಯದಲ್ಲಿ ಇರೋವರೆಗೂ ಮಗ ಅಂಬರೀಶ್ ರಾಜಕೀಯಕ್ಕೆ ಬರಲ್ಲ ಅಂತ ಹೇಳಿ ಕುತೂಹಲ ಮೂಡಿಸಿದ್ದಾರೆ. ಇನ್ನು ಬಿಜೆಪಿಗೆ ಸೇರ್ಪಡೆಯಾದಾಗ ಯಾವುದೇ ಕಂಡೀಷನ್ ಹಾಕಿರಲಿಲ್ಲ, ಅವರು ನನ್ನ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ, ಮುಂದೆ ಸಹ ಚುನಾವಣಾ ಫಲಿತಾಂಶ ಬಂದ ನಂತರ ನನ್ನ ಸ್ಥಾನಮಾನದ ಬಗ್ಗೆ ಚರ್ಚೆ ನಡೆಸುತ್ತೇನೆ ಅಂತ ಹೇಳಿದರು. ಇದೆಲ್ಲ ಫಸ್ಟ್ ನಾವು ಏನು ಹಂತವಾಗಿ ಯೋಚನೆ ಮಾಡ್ಬೇಕು, ಅವ್ರದ್ದು ಎಲ್ಲವೂ ಒಂದೇ ದಿನ ಆಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ. ಖಂಡಿತ ಈಗ ಫಸ್ಟ್ ಈಗ ನಾವೆಲ್ಲ ಎದುರು ನೋಡ್ತಾ ಇರೋದು ಚುನಾವಣೆಯ ಒಂದು ಫಲಿತಾಂಶ, ಅದು ಯಾವ ರೀತಿ ಬರುತ್ತೆ, ಎಷ್ಟು ಬರುತ್ತೆ, ಅದಾದ್ಮೇಲೆ ಗೌರ್ಮೆಂಟ್ ರಚನೆ ಆಗ್ಬೇಕು, ಇದೆಲ್ಲ ಆದ್ಮೇಲೆ ತಾನೇ ನಾವು ಕಾದು ನೋಡ್ಬೇಕಾಗಿದೆ. ಈಗಲೇ ನನಗೆ ಏನೋ ಬೇಕು, ಏನು ಕೊಡ್ತೀರಾ, ಅದು ಕೊಟ್ಟಿಲ್ಲ, ಇದು ಬಂತ ಬರಲ್ವ ಅನ್ನೋ ಯೋಚನೆ ತಲೆ ಕೆಡಿಸ್ಕೊಳ್ಳೋಣ. ನೀವು ಕೇಳ್ತಿದ್ದೀರಾ ಅಂತಲ್ಲ, ಆ ಥರದ ಚರ್ಚೆ ಆಗಿದ್ದಾರೆ, ಯಾಕಂದ್ರೆ ತಮ್ಮನ್ನ ಸೇರಿಸ್ಕೊಬೇಕಾದ್ರೆ ಈ ಥರದ್ದು ಇರುತ್ತಲ್ಲ, ಚರ್ಚೆ ಆಗಿರುತ್ತಲ್ಲ ಮೇಡಮ್. ಇಲ್ಲ ಖಂಡಿತ ನೀವೇ ಕೇಳಿದ್ದೀರಾ, ಅವರು ರಾಧಾ ಮೋಹನ್ ದಾಸ್ ಅವರ ಹೇಳಿಕೆಯನ್ನು ನೀವು ಕೇಳಿದ್ದೀರಾ, ಜೆ ಪಿ ನಡ್ಡಾ ಅವರ ಒಂದು ಹೇಳಿಕೆಯನ್ನು ಬಹುಶಃ ನಿಮಗೆ ನಿಮ್ಮ ಗಮನದಲ್ಲಿದೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಪಕ್ಷದಲ್ಲಿ ಒಳ್ಳೆಯ ಭವಿಷ್ಯ ನಿಮಗಿದೆ ಅನ್ನುವಂಥ ಮಾತನ್ನಂತೂ ಅವರು ಹೇಳೇ ಹೇಳಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ನಾನು ಅದರ ಬಗ್ಗೆ ಏನು ತಾವು ನಿರೀಕ್ಷೆ ಮಾಡಿಲ್ಲ ನಾನು, ತಮ್ಮ ಜೊತೆಯಲ್ಲಿರುವಂತಹ ತಮ್ಮ ಅಭಿಮಾನಿಗಳು ನಿಮ್ಮಲ್ಲಿ ಏನಾದ್ರು ಸಿಗ್ಬೋದಾ, ಏನ್ ಸ್ಥಾನ, ಈ ತರದ ಚರ್ಚೆಗಳು ಕುತೂಹಲ ಸಾಮಾನ್ಯವಾಗಿರುತ್ತಲ್ಲ, ಹಾಗಾಗಿ ತಮಗೆ ಒಂದು ಪ್ರಶ್ನೆ. ಅದಕ್ಕೆಲ್ಲ ನಾವು ಟೈಮ್ ಕಾಲನೇ ಉತ್ತರ ಹೇಳ್ಬೇಕಾಗಿದೆ. ಸದ್ಯಕ್ಕೆ ಎಲೆಕ್ಷನ್ ರಿಸಲ್ಟ್ ಬರಲಿ ಫಸ್ಟ್, ಅದಾದ್ಮೇಲೆ ತಾನೇ ಈ ಚರ್ಚೆಗಳೆಲ್ಲ. ನಿಮ್ ಕಾನ್ಸಂಟ್ರೇಷನ್ ಕೇಂದ್ರ ಕಡೆ ಇರುತ್ತಾ ಅಥವಾ ರಾಜ್ಯದಲ್ಲಿ ಇರುತ್ತೆ? ಅಲ್ಲ ಸದ್ಯಕ್ಕೆ ರಾಜ್ಯದಲ್ಲಿ ಅಂತ ಕಾನ್ಸಂಟ್ರೇಟ್ ಮಾಡೋದಂತ ಏನಿದೆ, ಈಗ ಎಲೆಕ್ಷನ್ ಅಂದರೆ ಇನ್ನೊಂದು 4 ವರ್ಷ ಕಾಯಬೇಕಾಗಿದೆ. ಖಂಡಿತ ಕೇಂದ್ರದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ತಮ್ಮ ಅಂದರೆ ಬಿ ಜೆ ಪಿ ನಾಯಕರುಗಳು ಕೆಲವೊಂದು ಕಡೆ ಒಂದು ಸ್ಟೇಟ್ಮೆಂಟ್ಗಳು ಆಫ್ಟರ್ ರಿಸಲ್ಟ್ ನಂತರದಲ್ಲಿ ಸರ್ಕಾರ ಬದಲಾವಣೆ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು, ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ನೋಡಿ, ನಾನು ಅಷ್ಟು ಡೀಪಾಗಿ ಇವನ್ನೆಲ್ಲ ನಾನು, ಯಾಕಂದರೆ ಪ್ರತಿಯೊಂದು ದಿನ ಒಂದೊಂದು ಪಾರ್ಟಿ ಮೆಂಬರು ಒಬ್ಬೊಬ್ಬರು ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ಕೊಂಡು ಬರ್ತಾನೆ ಇರ್ತಾರೆ, ಅದು ಅವರ ಕೆಲಸ, ಅದು ಅದೇ ಸ್ಪೋಕ್ಸ್ ಪರ್ಸನ್ ಆಗಿ ಅಥವಾ ಪಾರ್ಟಿ ವತಿಯಿಂದ ಅವ್ರು ಮಾಡ್ತಾನೆ ಇರ್ತಾರೆ, ಅದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ, ನೋಡೋಣ ಮುಂದಕ್ಕೆ ಏನಾದರೆ. ಸಾಕಷ್ಟು ಎಪಿಗಳು ಅಭಿವೃದ್ಧಿ ಕೆಲಸಗಳ ವಿಚಾರವಾಗಿ ಹೆಸರುವಾಸಿ ಮಾಡಿದ್ದಾರೆ, ಇದೇ ಪರಿಸ್ಥಿತಿಯಲ್ಲಿ ಕಂಡ್ರೆ ವಿಚಾರ ಚಾಲ್ತಿಯಲ್ಲಿದೆ, ಅದ್ರ ಬಗ್ಗೆ ತುಂಬ ಅನ್ಫಾರ್ಚುನೇಟ್ ವಿಷಯ, ಯಾಕೆಂದರೆ ನಾವು ಮಾಡಿರೋ ಒಳ್ಳೆಯ ಕೆಲಸಗಳಿಗಿಂತ ಇಂಥ ಒಂದು ಪ್ರಕರಣ ಇದ್ದಾಗ ಅದಕ್ಕೆ ಇಷ್ಟು ಪಬ್ಲಿಸಿಟಿ ಸಿಗ್ತಾ ಇದೆ ಅಂದರೆ ಅದು ನಿಜಕ್ಕೂ ನನಗೆ ಅರ್ಥ ಆಗದಿರೋ ವಿಷಯ. ಆದರೂ ಇವತ್ತು ಅಂಬರೀಷ್ ಅವರ ಹುಟ್ಟುಹಬ್ಬದ ದಿನ ನಾನು ನೆಗೆಟಿವ್ ಆಗಿ ಇನ್ನೇನು ನೆಗೆಟಿವ್ ವಿಷಯಗಳ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾನು ಹೋಗಬಾರ್ದು ಅಂತ. ಹೇಳಿದ್ದೀನಿ, ಒಂದು 20 ಸತಿ ಹೇಳಿದ್ದೀನಿ, ರಾಜಕೀಯವಾಗಿ ನಾನು ನನ್ನ ಮಗನ ಭವಿಷ್ಯದ ಬಗ್ಗೆ ನಾನಂತೂ ಏನು ಒಂದು ಕ್ರಮ ಒಂದು ಸ್ಟೆಪ್ಸ್ ಹಾಕೋದು ನಾನು ಮಾಡಲ್ಲ. ನಾನು ರಾಜಕಾರಣದಲ್ಲಿರೋವರೆಗೂ ಅಭಿಷೇಕ್ ರಾಜಕಾರಣಕ್ಕೆ ಬರಲ್ಲ ಅನ್ನೋದು ಅಭಿಷೇಕ್ ನಿರ್ಧಾರ ಕೂಡ, ಮುಂದಕ್ಕೆ ನೋಡೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.